ಮೋದಿ ಕಾಲದಲ್ಲಿ ಹೆಚ್ಚಾದ ಅಟ್ರಾಸಿಟಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನವೇ ನಮಗೆ ಧರ್ಮಗ್ರಂಥ ಎಂದು ಜಾಹೀರಾತು ನೀಡುವ ಮೋದಿ ಮತ್ತು ಬಿಜೆಪಿ ವಾಸ್ತವದಲ್ಲಿ ದಲಿತರ ಮೇಲಿನ ದೌರ್ಜನ್ಯವನ್ನು ತಡೆಯುವಲ್ಲಿ ವಿಫಲವಾಗಿದೆ. ಬಿಜೆಪಿ ಆಡಳಿತದ ಅವಧಿಯಲ್ಲಿ SC/ST ದೌರ್ಜನ್ಯ ತಡೆ ಕಾಯ್ದೆಯಡಿ ದಾಖಲಾದ ಪ್ರಕರಣಗಳಲ್ಲಿ 48% ಏರಿಕೆಯಾಗಿದೆ. SC/ST ಸಮುದಾಯಗಳ ಮೇಲಿನ ದೌರ್ಜನ್ಯದ ಪ್ರಕರಣಗಳು 2010 2012 ಪ್ರತಿ ವರ್ಷಕ್ಕೆ ಸರಾಸರಿ 39,000 ಇದ್ದವು. ಆದರೆ 2022 67,646 ಪ್ರಕರಣಗಳು, ಅಂದರೆ ಇಂದಿನ ದಿನಕ್ಕೆ ಹೋಲಿಕೆ ಮಾಡಿದ್ರೆ 188 ಪ್ರಕರಣಗಳು ಹೆಚ್ಚಾಗಿ ದಾಖಲಾಗಿವೆ. 2015-2019 ದಲಿತ ಮಹಿಳೆಯರ ಮೇಲೆ ನಡೆದಿರುವ ಅತ್ಯಾಚಾರ ಘಟನೆಗಳಲ್ಲಿ 49.87% ಪ್ರಕರಣಗಳು ಹೆಚ್ಚಳವಾಗಿವೆ. ಮೀಸಲಾತಿ ವಿರೋಧಿ ಮೋದಿ. SC/ST/OBC ಮೀಸಲಾತಿಯನ್ನು ಕಿತ್ತು ಮುಸ್ಲಿಮರಿಗೆ ಕೊಡಲು ಕಾಂಗ್ರೆಸ್ ಹೊರಟಿದೆ ಎಂದು ಸುಳ್ಳು ಹೇಳ್ತಾ ಇರುವಂತಹ ಮೋದಿ ಕಳೆದ 10 ಮಾಡಿದ್ದೇನು ಗೊತ್ತೆ? 9 ಕೇಂದ್ರ ಸಚಿವಾಲಯಗಳಲ್ಲಿ 58% ಮೀಸಲು ಹುದ್ದೆಗಳನ್ನು ಭರ್ತಿ ಮಾಡಲಿಲ್ಲ. 45 ಕೇಂದ್ರೀಯ ವಿವಿಗಳಲ್ಲಿ 42% ಮೀಸಲು ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲಿಲ್ಲ. ಅಷ್ಟೇ ಅಲ್ಲ, ಸರ್ಕಾರಿ ವಲಯದ ಉದ್ಯಮಗಳಲ್ಲಿ 2.7 ಹುದ್ದೆಗಳನ್ನು ಕಡಿತ ಮಾಡಿದ್ರು. ಗುತ್ತಿಗೆ ದಿನಗೂಲಿ ಪದ್ಧತಿಯನ್ನು ಹೆಚ್ಚಿಸಿ ಮೀಸಲಾತಿಗೆ ತಿಲಾಂಜಲಿಯನ್ನು ಹಾಡಿದ್ರು. 2013 19% ಇದ್ದ ಗುತ್ತಿಗೆ ನೌಕರರ ಸಂಖ್ಯೆ ಈಗ ದಿನಗೂಲಿ ಪದ್ಧತಿಯಿಂದ 2022 ವೇಳೆಗೆ 42.5% ಏರಿಕೆಯಾಗಿದೆ. ಪರಿಶಿಷ್ಟರ ಹಣಕ್ಕೆ ಮೋದಿ ಕನ್ನ. ಕಾಂಗ್ರೆಸ್ ಪಕ್ಷವು ದಲಿತರ ಹಣವನ್ನು ದುರುಪಯೋಗ ಮಾಡಿದೆ ಎಂದು ನಿರಂತರ ಅಪಪ್ರಚಾರ ಮಾಡುವ ಮೋದಿ ಮತ್ತು ಬಿಜೆಪಿ ತಮ್ಮ ವಂಚನೆಗಳನ್ನು ಮುಚ್ಚಿಟ್ಟಿದ್ದಾರೆ. ನೀತಿ ಆಯೋಗವು 2015-2020 ಅವಧಿಯಲ್ಲಿ SC/ST ನಿಗದಿ ಮಾಡಿದ್ದು 5.24 ಕೋಟಿ ರೂಪಾಯಿ, ಮೋದಿ ನೀಡಿದ್ದು 2.6 ಕೋಟಿ ರೂಪಾಯಿ ಮಾತ್ರ. ಇನ್ನು ST/ST ನಿಗದಿಯಾಗಿದ್ದು 2.78 ಕೋಟಿ, ಆದರೆ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಿದ್ದು ಮಾತ್ರ 1.67 ಕೋಟಿ ರೂಪಾಯಿ. ಪರಿಶಿಷ್ಟರ ಮೀಸಲು ನಿಧಿಯಲ್ಲಿ 56.5% ದುರ್ಬಳಕೆ ಮಾಡಿದ್ದಾರೆ ಮೋದಿ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಂತಹ ಜನರಲ್ ಯೋಜನೆಗಳಿಗೆ ದಲಿತರ ಹಣವನ್ನು ವರ್ಗಾವಣೆ ಮಾಡಿ ಪ್ರಧಾನಿ ಮೋದಿ ವಂಚನೆಯನ್ನ ಮಾಡಿದ್ದಾರೆ. ದಲಿತರ ಶಿಕ್ಷಣಕ್ಕೆ ಕಲ್ಲು ಹಾಕಿದ ಬಿಜೆಪಿ. ದಲಿತ ಆದಿವಾಸಿಗಳ ಹಿತಾಸಕ್ತಿ ಕಾಯುವುದಕ್ಕೆ ಬದ್ಧ ಎಂದು ಹೇಳುವ ಪ್ರಧಾನಿ ನರೇಂದ್ರ ಮೋದಿ ವಾಸ್ತವದಲ್ಲಿ ದಲಿತರ ವಿರೋಧಿಯಾಗಿದ್ದಾರೆ. 2015-2017 ನಡುವೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗಾಗಿ ಮೋದಿ ಕೊಡಬೇಕಾಗಿದ್ದು 9,000 ರೂಪಾಯಿಗಳನ್ನು, ಆದರೆ ವಿಳಂಬ ಮಾಡಿ ನೀಡಿದ್ದು ಮಾತ್ರ 5,000 ರೂಪಾಯಿಗಳು ಮಾತ್ರ. ಹಾಗೆಯೇ ಆದಿವಾಸಿ ವಿದ್ಯಾರ್ಥಿಗಳಿಗೆ ಕೊಡಬೇಕಾಗಿದ್ದು 1,608 ರೂಪಾಯಿಗಳನ್ನು, ಆದರೆ ವಾಸ್ತವದಲ್ಲಿ ಕೊಟ್ಟಿದ್ದು ಮಾತ್ರ 835 ರೂಪಾಯಿಗಳಷ್ಟೇ. ಮುಖ್ಯವಾಗಿ ಅನುದಾನ ನೀಡುವುದನ್ನೇ 2017 ಮೋದಿಯವರು ಕೈಬಿಟ್ಟಿದ್ದಾರೆ. ಇದರಿಂದ 60,00,000 ದಲಿತ ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ. ಇದು ಮೋದಿಯ ಹಸಲಿ ಬಣ್ಣ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.